ಎಲ್ರಿಗೂ ನಮಸ್ಕಾರ। ಇವತ್ತು ನಾನು ನಿಮಗೆ ಹೇಳಿಕೊಡ್ತಾ ಇರೋದು ರವೆ ಗಂಜಿ। ರವೆ ಗಂಜಿಗೆ ಬೇಕಾಗಿರೋದು ರವೆ, ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಉಪ್ಪು, ಬೇಕಾದರೆ ಹಾಲು। ಹಾಲು ಬಂದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲದಿದ್ದರೆ ಇಲ್ಲ। ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ। ರವೆನ ಒಂದು ಪ್ಯಾನಲ್ಲಿ ಹಾಕಿ ಹುರ್ಕೋಬೇಕು, ಸ್ವಲ್ಪ ಕೆಂಪಗಾಗೋವರೆಗೂ, ಹಸಿ ವಾಸನೆ ಏನಿರುತ್ತೆ ಅದು ಹೋಗೋವರೆಗೂ ಹುರ್ಕೋಬೇಕು। ರವೆ ಗಂಜಿನ ಎಸ್ಪೆಷಲಿ ನಾವು ಹುಷಾರಿಲ್ಲದಿರೋ ಟೈಮಲ್ಲಿ, ಇಲ್ಲ ನಮಗೆ ರವೆ ಕೆಂಪಗಾಗ್ತಾ ಇದೆ, ಸೊ ನಾನು ಆಫ್ ಮಾಡ್ಕೊತೀನಿ, ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಸಾಕು। ರವೆ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋ ಥರ ಮಾಡ್ಕೊಳ್ಳಿ। ನೀರನ್ನ ಬೌಲ್ಗೆ ಹಾಕೋತಿದ್ದೀನಿ, ಅದು ಕುದಿಯಕ್ಕೆ ಬಿಡಬೇಕು। ಸ್ವಲ್ಪ ಬಿಸಿ ಆದಮೇಲೆ ರವೆ ಆ್ಯಡ್ ಮಾಡ್ಕೋಬೋದು। ಈಗ ನೀರು ಬಿಸಿಯಾಗಿದೆ, ಅದಕ್ಕೆ ರವೆನ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ। ಇದು ಚೆನ್ನಾಗಿ ಕುದಿಬೇಕು। ಇನ್ನೂ ನೀವು ನೀರಾಗಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಂಡು ರವೆ ಸ್ವಲ್ಪನೂ ಹಾಕ್ಕೋಬೋದು, ಆವಾಗ ಗಂಜಿ ನೀರಾಗುತ್ತೆ। ಇದು ಚೆನ್ನಾಗಿ ಕುದಿಬೇಕು, ಮತ್ತು ಆ ರವೆ ಎಲ್ಲ ದಪ್ಪ ಆಗಬೇಕು। ಇದಕ್ಕೆ ಸ್ವಲ್ಪ ಕೆಲವರು ಬರೀ ಉಪ್ಪು ಹಾಕ್ಕೊಂಡೇ ಕುಡಿತಾರೆ, ಕೆಲವರು ಸಕ್ಕರೆನೂ ಹಾಕ್ಕೊಂಡು ಕುಡಿತಾರೆ, ಅದು ನಿಮ್ಮ ಇಷ್ಟ। ಬೇಕಾದ್ರೆ ಕೆಲವರು ಉಪ್ಪು ಸಕ್ಕರೆ ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುಡಿತಾರೆ। ನಾನು ಸ್ವಲ್ಪ ಉಪ್ಪು ಸಕ್ಕರೆನೂ ಹಾಕ್ತಾಯಿದ್ದೀನಿ, ಬೇಕಾದ್ರೆ ನೀವು ಇನ್ನೂ ಕಡಿಮೆ ಹುರ್ಕೋಬೋದು। ಇದಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು, ಬಟ್ ಇದು ಆಪ್ಷನಲ್ಲು। ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ, ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ ಅದು। ಇವಾಗ ಇದು ಗಂಜಿ ಆಗಿದೆ, ಈ ಥರ ಮಿಕ್ಸ್ ಆಗಿದೆ ಚೆನ್ನಾಗಿ। ಇದನ್ನು ಸರ್ವ್ ಮಾಡ್ಕೊಳ್ಳಿ। ರವೆ ಗಂಜಿ ರೆಡಿ ಇದೆ। ಇದನ್ನ ನೀವು ನಿಮ್ಗೆ ಏನಾದರೂ ಲೈಟ್ ಆಗಿರಬೇಕು ಫುಡ್ಡು ಅನ್ನೋ ಟೈಮಲ್ಲಿ ಮಾಡ್ಕೊಂಡು ಕುಡಿಬೋದು, ಇಲ್ಲ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಮಾಡಿಕೊಂಡು ಕುಡಿಬಹುದು। ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ।